ಸರ್ವರೂಪಾಯ ಕಲಾ ಜಟಾ ಸ್ವರೂಪಾಯ ಹೌದು ಹೌದು ಯಥೇ ನಮ ರೇವಣ ಸಿದ್ದೇಶ್ವರಾಯ ನಮಃ ಯಾವ ಹೌದು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಈ ಜಗತ್ತನ್ನೇ ಸಂಚಾರವೇದಂತ ಹೌದು ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ದಿವ್ಯ ಚರಣಾರವಿಂದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಆ ರೇವಣ ಸಿದ್ದೇಶ್ವರಿಗೆ ಕರಕಮಲ ಶಿಷ್ಯನಾದಂತ ಯಾರಿಪ್ಪ ಇದೇ ಭೂಮಿಯ ಮೇಲೆ ಅನೇಕ ದುಷ್ಟರಾಗಿ ಹೋದಂತ ಹೌದು ಯಾವ ಸೀಗಿ ಸಿಕಾಸೂರಿಗೆ ಹೊಡೆದ ಬಾಗಿಬಂಕನಾಥನ ಹೊಡೆದ ಗಜಲಿಂಬಿ ರೈತನ ಹೊಡೆದು ಕ್ವಾಣಗನೂರಲ್ಲಿ ಕ್ವಾಣೇಶ್ವರ ರೈತನ ಹೊಡೆದ ಕರೆದೇವರಾಗಿ ನಾಮವನ್ನ ಪ್ರಖ್ಯಾತಿ ಗಳಿಸಿ ಉಳಿಸಿದಂತ ಯಾರಿಪ್ಪ ಯಾವ ನನ್ನ ಹಾಲು ಮತದ ಅರ್ಹತೆ ದೇವರಾದಂತ ಸಿದ್ಧ ವೀರ ದೇವರ ದಿವ್ಯ ಚರಣಾರವಿಂದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಆ ಬೀರದೇವರಿಗೆ ಕರಕಮಲ ಶಿಷ್ಯನಾದಂತ ಇವರ್ಯಾರಿಪ್ಪ ಯಾವ ಮಾನವರಲ್ಲಿ ಮನೆಗೇನು ಶಿವನಲ್ಲಿ ಶಿವಗೇನು ಶಿವ ಕೊಟ್ಟ ಆಳ ಹೌದು ಹೌದು ಶಿವನ್ ಮಗ ಸಿದ್ಧಮಾಳಿಂಗರಾಯನ ದಿವ್ಯ ಚರಣಾರವಿಂದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದರಂತೆ ಯಾವ ನನ್ನ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹೌದು ಏನಿಲ್ಲ ಯಾವ ಸುಕ್ಷೇತ್ರ ಅತ್ನೂರು ಗ್ರಾಮದ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾದಂತ ಯಾವ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಜಟ್ಟಿಂಗೇಶ್ವರನ ದಿವ್ಯ ಶರಣಾರವಿಂದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಭಕ್ತಿಯ ಪ್ರಧಾನವಾದಂತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿದಂತ ಹೌದು ಹೌದು ಎಲ್ಲ ಧರ್ಮದ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಜಟಾಮಠದವರಿಗೆ ಕಲಾ ಪಂಡಿತರಿಗೆ ಏನು ಮನವಕ್ಕಿರಿಪ್ಪ ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸಿದಂತ ಎಲ್ಲ ಆತ್ಮೀಯ ಕಲಾ ಬಳಗದವರಿಗೆ ಹೌದು ಹೌದು ಯಾವ ನನ್ನ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದ ಶ್ರೀ ಬೀರದೇವರ ಕಲಾ ಗಾಯನ ಸಂಘದಿಂದ ಹೌದು ಹೌದು ತಮ್ಮ ಎಲ್ಲರ ಪಾದ ಕಮಲಗಳಿಗೆ ಶರಣು ಶರಣಾರ್ಥಿಯನ್ನು ಸಲ್ಲಿಸಿ ಒಂದೆರಡು ಮಾತನ್ನು ಏನ್ ಹೇಳಬೇಕಾಗಿರಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಹೇಳು ಮಾತನ್ನು ಎಲ್ಲಾ ಊರಾಗ ಹೆಂಗ್ ಬೇಕಾದಂಗ ಹಾಡ್ಗಿ ಮಾಡೋರ್ ನಡೀತೈತಿ ಖರೆ ಈ ಊರಾಗ ಹಂಗ ಏನು ಮಾಡ್ಲಕ್ ಬರಂಗೇ ಇಲ್ಲ ಹೌದ್ರಿಪ್ಪ ಯಾಕೆ ಈ ಮಾತನ್ನು ಹೇಳಬೇಕಾಗಿರಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಇದೆ ಮಾತು ಯಾಕೆ ಹೇಳಬೇಕಾಗೈತಿ ಆ ಜೇನಿನ ಸವಿರಸ್ಯವನ್ನ ಉಂಡಂತ ಮಂದಿ ಹೌದು ಹೌದು ಅದನ್ನ ಬಲ್ಲಂತ ಮಂದಿ ಇಲ್ಲಿ ಬಾಳ ಉತ್ತಮ ಆದ್ರಪ್ಪ ಆದ್ರೆ ನಾವೆಷ್ಟು ಓದಿವಿ ನಾವೆಷ್ಟು ತಿಳ್ಕೊಂಡೇವಿ ಹೌದು ಹೌದು ನಮಕ್ಕಿಂತಲೂ ಹೆಚ್ಚಿಗೆ ಜ್ಞಾನವಂತರ ಊರದ ಇಲ್ಲಿ ಹ್ಯಾಂಗ ಆಗ್ಬೇಕು ಆಗ್ಯದಪ್ಪ ಅಂತ ಕೇಳಿದ್ರೆ ಹೆಂಗ ಆಗ್ಯಾದ್ರಿಪ್ಪ ಒಬ್ಬರಿಗೊಬ್ರು ಚೆಂಡ ಹಾಕೋದಂಗ ಆಗಬಾರ ರತ್ತ ಚೆಂಡ ಹಾಕೋದ್ ಕೂತ್ರ ಬ್ಯಾಟ್ ಹಿಡಿಯೋರು ಯಾರ ರತ್ತ ಜೇರಾದ್ರು ಯಾವಾರ ಹೆಂಗ ಆಗ್ಯಾದಪ್ಪ ಅಂತ ಕೇಳುವ ಹೆಂಗ್ರಿಪ್ಪ ನೀ ಜೇರ ನನಗ ಚೆಂಡ ಹಾಕದಿಯಪ್ಪ ಅಂತಂದ್ರ ನೀವ್ ಏನ್ ಮಾಡ್ಬೇಕು ನೀ ನನಗ ಜೇರ ಮೋಸ ಮಾಡದೆ ಅಂದ್ರ ಏನಕ್ಕಾದ್ರಿಪ್ಪ ಜಾಗದ ಮೇಗೆ ಹೊಳೆ ನಿನಗೂ ಮೋಸ ಆಗ್ತದ ಅದು ಗೊತ್ತಾಗ ಹಾಕಾದ್ರಿಪ್ಪ ಹಾಕಾದ ಹೆಂಗ ಆಗ್ತದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ರೈಲ್ವೆದಾಗ ಒಬ್ಬ ಕುತ್ತಿನತ್ತ ರೈಲ್ವೆದಾಗ ಇದಂಗ್ರಿಪ್ಪ ಏ ಒಬ್ಬನೇ ಇಲ್ಲ ಡ್ಯಾಬಿ ತುಂಬಿತ್ತು ಬಿಡುಕರೆ ಒಬ್ಬ ಕುತ್ತಿದ್ದ ಹೌದು ಅದ್ರ ಮೊದಲು ನಿನ್ನಂತ ಒಬ್ಬ ಕುತ್ತಿದ್ದ ನಿನ್ನಂತವ್ ಏನಂತ ಮಗಲ ಕುತ್ತವನಿಗೆ ಏನಂದ್ರಿಪ್ಪ ಐದು ರೂಪಾಯಿ ಗಾಡಿ ತೋರಿಸಿದ ಅವನ ಕೈಯಾಗ ಐದು ರೂಪಾಯಿ ಗಾಡಿ ಇದು ನಡೀತದೆ ಏನಂತ ಕೇಳದ ಇದು ನಡೀತದೇನು ಅದು ಪೂರಾ ಕಚ್ಚ ಕಚ್ಚ ಆಗಿತ್ತರಿ ಹಾ ಕಚ್ಚ ಕಚ್ಚ ಅದು ನಡಿಲಾರಂತ ದುಡ್ಡಿತ್ತು ಹೌದು ಹೌದು ಅವಾಗ ಅವ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಏ ಇದ ಹೆಂಗ ನಡೀತದೋ ಪೂರಾ ಬಾದಾಗ ಹೇಳ ಐದು ರೂಪಾಯಿ ಗಾಡಿ ಏತ್ ಮುಗಿಲಾಗಿರೋದು ಇದು ಬೇರೆ ವ್ಯಾಪಾರ ಮಾಡಿ ತೋರಿಸ್ತೀನಿ ನೋಡಣ್ಣ ಹೌದು ಇದೇ ಐದು ರೂಪಾಯಿ ಗಾಡಿ ಮೇಲೆ ಹಂಗ ನಡೀತದ ತಮ್ಮ ಕೇಳದ ಹೌದು ತಿಳಿಬೇಕು ತಿಳಿ ಮಗನ ಅಂದವ ಹಾ ತಿಳಿಬೇಕು ಮಗರ್ ತಿಳಿ ನಿಮ್ ಮುಂದೆ ಹೇಳ್ತೀನಿ ಹೌದು ಟ್ರೈನ್ ಹಿಂಗ ಕೂಗ್ ಹೊಡೆದ ಕಳಿಸಿದ್ರ ಸಣ್ಣಗೆ ಪಾಸ್ ಆಗ್ಲಕತ್ತಿತ್ತು ಮಗಲಾಗ ಒಬ್ಬ ಹುಡುಗ ಓಡಿ ಬಂದ ಕಿಟಕಿ ಬತ್ತಾಕ ಪೇಪರ್ ಪೇಪರ್ ರೀ ಅಂತ ಹೇಳಿ ಪೇಪರ್ ಅಂತ ಹೇಳಿ ಅವ ಪಟ್ಟ ತಾ ನಡಿಲಾರ ಐದು ರೂಪಾಯಿ ಗಾಡಿ ಆ ಹುಡುಗನ ಕೈಯಾಗ ಕೊಟ್ಟ ಕೊಟ್ಟ ಅವ ಒಂದು ಪೇಪರ್ ಒಳಗ ಹೋಗದ ಒಳಗ ಹೋಗದ ಟ್ರೈನ್ ಅವ ಅವನ್ ಕೊಟ್ಟ ಹೌದು ಹೆಂಗ ಮಾಡದ ವ್ಯಾಪಾರ ಅಂತ ಕೇಳದ ಅವ ಹೆಂಗ ಮಾಡಿದಾನ ವ್ಯಾಪಾರ ಅಂತ ಕೇಳದ ನನ್ನಂತ ಹುಡುಗ ಅವ ಮಗಲ ಕೂತ ಬಾಳ ಹುಷಾರಿದ್ದ ಏನಂತಾನ್ರಿಪ್ಪ ಆ ಪೇಪರ್ ಎಷ್ಟ್ ತಿಂದ ನೋಡ್ ತಾಯಿಲ್ಲ ಹೌದು ಹೌದು ಹೆಂಗ ತಗದ ನೋಡ್ತಾನ ಹೌದು ಅವ ಆರು ತಿಂಗಳು ಹಿಂದಿನಿತ್ತ ಹೌದು ಮತ್ತ ನಡಿಬೇಕ ಅದಕ್ಕೆ ನಮ್ಮ ಆತ್ಮೀಯ ಬಂಧುಗಳೇ ಹೌದು ನಾವು ಒಂದು ಚೆಂದ ಹಾಕಿದ್ರೆ ನಮ್ಗೆ ಆಗಿದಾಗ ಚೆಂದ ಬಿಡುತ್ತದ ಬೀಳತೈತಿ ಅಂತ ವ್ಯವಹಾರ ಇಲ್ಲಿ ಆಗಬಾರದು ಆಗಬಾರದು ಹಾಲ ಮತ್ತದ ಸಿದ್ಧಾರ್ಥಿಗೆ ಹೆಂಗಾದಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ನಮ್ಮ ಹಿರಿಯರು ಮಾಡಿಟ್ಟಂತ ಪವನಗಳು ಹೌದು ಅದಕ್ಕೆ ಎತ್ತು ಹೇಳಿದ್ರು ಮುಗಿಯಂಗಿಲ್ಲ ಅದು ಮುಗಿಯಂಗಿಲ್ಲ ಇದು ಒಂದೇ ಜನ್ಮ ಅಲ್ಲ ಇತ್ತ ಎಷ್ಟೋ ಜನ್ಮ ಹೊಂದವು ಹುಟ್ಟಿ ಬಂದ್ರು ಇದು ಮುಗಿಯಂಗಿಲ್ಲ ಮುಗಿಯಂಗಿಲ್ಲ ಅದಕ್ಕಾಗಿ ಅವ್ರು ಹೇಳಿದ್ರು ಏನತ್ರಿಪ್ಪ ಬೇಗಾದೋ ಬೆಳಗಾದೋ ಬೆಳ್ಳಿ ಚುಚ್ಚಿ ಆದವು ಹೌದು ಹೌದು ಅವಕ್ಕ
ಕೊನೆಗಿಲ್ಲ ಅಂತ ಮಾತನ್ನ ಹೇಳುತ್ತ. ಹೌದು ಹೌದು, ಅದಕ್ಕೆ ಈಗ ಜಾಸ್ತಿ ಮಾತನಾಡಲಾರ್ದನೆ ಆಗಲಾರ್ದನೆ ಇವಾಗ ಸತ್ಯ ಸುಂದರವಾದಂತಹ ಪದ್ಯ ಪ್ರತಿಪಾದನೆ ಮಾಡ್ತೀವಿ.